ಅಶೋಕವರೆ ನೆನ್ನೆ ಕೆಣಕಿದ್ದೀರಿ ರಾಮನಗರಕ್ಕೆ ಬಂದು ಅಶ್ವತ್ಥನಾರಾಯಣ ಅವರೇ ಕೆಣಕಿದ್ದೀರಿ ರಾಮನಗರದಲ್ಲಿ ಹೇಳಿದ್ದೀರಿ ಮೂರು ಕ್ಷೇತ್ರ ಏನೋ ಗೆದ್ದು ಬಿಡ್ತೀರಂತೆ ಜನತಾದಳ ಮನ ಕಳಿಸ್ತಾರಂತೆ ನನಗೆ ಗೊತ್ತಿದೆ ರಾಮನಗರ ಜಿಲ್ಲೆ ಇವತ್ತು ನನ್ನನ್ನು ಏನು ಬೆಳೆಸಿದ್ದಾರೆ ಅಲ್ಲಿ ಇರತಕ್ಕಂತದ್ದು ತಾಯಿ ಮಗುವಿನ ಸಂಬಂಧ ಅನ್ನೋದು ಅವರಿಗೆ ಗೊತ್ತಿಲ್ಲ ಹಣ ಎರಚಿಬಿಟ್ರೆ ಜನ ದುಡ್ಡಾಗ್ತಾರೆ ಅಂತ ತಿಳ್ಕೊಂಡವರು ಅಶೋಕ ಅದು ಗ್ರೇಟ್ ಹೇಳ್ತೀನಿ ಸಾಮ್ರಾಟ ಅಶೋಕರಿಗೆ ರಾಮನಗರದಲ್ಲಿ ಏನು ಹೇಳಿದ್ದೀರಿ 2023 ನೀವು ಮನೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ಳಿ ನೀವು ಮನೆಗಳಿಗೆ ಹೋಗಿ ತಯಾರು ಮಾಡ್ಕೊಳ್ಳಿ ಬಿಜೆಪಿ ರಾಜ್ಯದಲ್ಲಿ ಮತ್ತೆಂದು ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಮತ್ತೆಂದು ತಲೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿಯಿಂದ ಜೀವ ಪಡೆದ್ರಿ ಕುಮಾರಸ್ವಾಮಿಯಿಂದಲೇ ನೀವು ಹತ್ರ ಆಗ್ತೀರಿ ಈ ರೀತಿ ಮಾತುಗಳನ್ನು ಆಡಿ ಪದೇ 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 ಈ ಮಾತನಾಡಿ ಇವತ್ತು ನನ್ನ ಜನ ಸಹಿಸಲ್ಲ ಸ್ವಲ್ಪ ತಗ್ಗಿ ಬಗ್ಗೆ ನಡೀರಿ ನಿಮ್ಮ ಹಣ ಮಾಡಿರ್ಬೋದು ನಿಮ್ಮ ಹಣ ಇವತ್ತು ಚುನಾವಣೆಗೆ ನಿಮ್ಮ ರಕ್ಷಣೆಗೆ ಬರೋದಿಲ್ಲ ರಕ್ಷಣೆ ಕೊಡೋರು ಯಾರು ಇಲ್ಲಿರ್ತಕ್ಕಂಥ 6.5 ಕೋಟಿ ಜನತೆ ಅವರ ರಕ್ಷಣೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಇರ್ಬೋದು ಹೊರತು ಈ ಪಾಪದ ಹಣ ತಂದು ಓಟಿಗೆ 3,000 5,000 ಕೋಟಿ ಗೆಲ್ತೀವಿ ಅಂತ ತಿಳಿದಿದ್ರೆ ಈ ಬಾರಿ ಜನ ನೊಂದಿದ್ದಾರೆ ಇವತ್ತು ನನ್ನ ಪಂಚರತ್ನ ಯೋಜನೆ ಏನಿದೆ ನನ್ನನ್ನು ಪರೀಕ್ಷೆ ಮಾಡಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರು 2047ರವರೆಗೆ ಅಧಿಕಾರ ಕೇಳ್ತಾ ಇದ್ದಾರೆ 2047ನೇ ಇಸ್ವಿಯವರೆಗೆ ಅಂದರೆ ಇನ್ನೂ 25 ವರ್ಷ ಇವ್ರಿಗೆ ಆಡಳಿತ ಬೇಕಂತ ಈ 25 ವರ್ಷ ಆಡಳಿತ ಕೊಟ್ಟರೆ ಅಮೃತ ಕಾಲವನ್ನು ಈ ನಾಡಿನ ಜನತೆ ಕೊಡ್ತಾರಂತೆ ಅಮೃತ ಕಾಲವನ್ನು